Hi friends, welcome to my channel. Ivat nan nimgondalle recipe na torusukolta idini akki rotti kai chutney tumbane adbhutavagirutte. Ee recipe nodakinta munche innu yarella nan channel la subscribe maadkolde nortta idira. Please subscribe maadkondu nodi friends, hage support maadi. Akki rotti na neevu first time nanu rotti iduvaragu maade illa first time maartta idini annoru saha ಯಾವುದೇ ಕಾರಣಕ್ಕೂ ಕೆಡದೇ ಇರೋ ಥರ ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತಿರೋ ಅದೇ ರೀತಿ ಲಟ್ಟಿಸ್ಕೊಂಡು ಅಕ್ಕಿ ರೊಟ್ಟಿನ ತುಂಬ ರುಚಿಯಾಗಿ ಮಾಡ್ಕೋಬೋದು. ಆ ರೀತಿ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು, ಸೂಪರಾಗಿರುತ್ತೆ. ಪ್ಲೈನ್ ಅಕ್ಕಿ ರೊಟ್ಟಿನೇ ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆ ಈ ರೀತಿ ಮಸಾಲೆ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಹಾಕಿ ಮಾಡಿರೋದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಮೊದಲಿಗೆ ಅದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ, ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಈ ರೀತಿ ನಾನು ಅಕ್ಕಿ ರೊಟ್ಟಿ ಅಂದಮೇಲೆ ಅಕ್ಕಿ ಹಿಟ್ಟು ಬೇಕಲ್ವಾ, ಹಾಗಾಗಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಕರಿಬೇವಿನ ಸೊಪ್ಪು, ಹಸಿದಿತ್ತು ಅಂದರೆ ಹಸಿದೂ ಹಾಕ್ಕೋಬೋದು. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ದಲ್ಲಿ ಎರಡು ಈರುಳ್ಳಿ, ಮತ್ತು ಒಂದು ಹಿಡಿಯುವಷ್ಟು ಸಬ್ಬಕ್ಸಿಗೆ ಸೊಪ್ಪು, ಮತ್ತು ಒಂದು ಕ್ಯಾರೆಟ್ನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಹಿಂಗೂ ಹಾಕ್ಕೋಬೋದು, ಹಸಿಮೆಣ್ಸಿಕಾಯಿನೂ ಸಹ ಹಾಕ್ಕೋಬೋದು. ಹಸಿಮೆಣ್ಸಿಕಾಯಿ ಯೂಸ್ ಮಾಡಿದ್ರೆ ಮಕ್ಕಳು ತಿಂತಾರಲ್ವಾ, ಒಂದ್ಸಲ ಅವ್ರ ಬಾಯಿಗೆ ಸಿಕ್ತು ಅಂದರೆ ಮತ್ತೆ ಅವರು ತಿನ್ನೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಹಸಿಮೆಣ್ಸಿಕಾಯಿನ ಆ್ಯಡ್ ಮಾಡಿಲ್ಲ. ದೊಡ್ಡವರು ನೀವೆಲ್ಲ ತಿಂತೀರ ಅನ್ನೋದಾದರೆ ಹಸಿಮೆಣ್ಸಿಕಾಯಿನೂ ಸಹ ಇದಕ್ಕೆ ಹಾಕ್ಕೊಂಡ್ರೆ ಯಾವುದೇ ಚಟ್ನಿ ಏನೂ ಬೇಡ, ಹಾಗೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಮೊದಲಿಗೆ ನಾನು ಒಂದು ಬಾಣಲೆನ ಬಿಸಿಗಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಚಟ್ನಿಗೆ ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿದು ಹಾಕೋದ್ಕಿಂತ ಈ ರೀತಿ ಫ್ರೈ ಮಾಡಾಕಿದ್ರೆ ಹಸಿ ಸ್ಮೆಲ್ ಇರಲ್ಲ, ಚಟ್ನಿ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಅದೇ ಬಾಣಲೆಗೆ ನಾನು ಯಾವ ಕಪ್ಪಲ್ಲಿ ನಾನು ಬೌಲಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ನೋ ಅದೇ ಬೌಲಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ನಷ್ಟು ನೀರನ್ನು ಹಾಕಿ ಬಿಸಿಯಾಗೋದಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗಲೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ಯೂಸ್ ಮಾಡೋದು ಅರಳುಪ್ಪಾಗಿರೋದ್ರಿಂದ ಇದರಲ್ಲೇ ಹಾಕಿದ್ರೆ ಉಪ್ಪೆಲ್ಲ ಬೇಗ ಕರಗುತ್ತೆ ಅಂತ. ನೀವು ಇದು ಅರಳು ಅಂತ ಪುಡಿ ಉಪ್ಪು ಹಾಕ್ತೀರ ಅನ್ನೋದಾದರೆ ಹಿಟ್ಟು ಕಲಿಸ್ಬೇಕಾದ್ರೂ ಸಹ ಹಾಕ್ಕೋಬೋದು. ಬಟ್ ಈಗ ಇಷ್ಟನ್ನು ಹಾಕಿ ಅದು ನೀರು ಕುಡಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ನಾನು ಯಾವುದನ್ನು ಅಳತೆ ಮಾಡಿ ಮಾಡಲ್ಲ ಫ್ರೆಂಡ್ಸ್, ಎಷ್ಟೇ ಚಪಾತಿ ರೊಟ್ಟಿ ಮಾಡಿದ್ರೂ ಕಣ್ಣಳತೆಲೇ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಮೆಜರ್ಮೆಂಟ್ ಲೆಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ನೀರು ಬಿಸಿಯಾಗೋ ಅಷ್ಟರಲ್ಲಿ ನಾನು ತೆಂಗಿನಕಾಯಿ ಚಟ್ನಿಗೆ ಈಗ ಕಾಯಿನ ಈ ರೀತಿ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ತುರಿದು ಬಿಟ್ಟು ಹಾಕ್ಕೋಬೋದು. ಈಗ ಅದಕ್ಕೆ ಒಂದು ಮೂರರಿಂದ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸ್ಲನ್ನು ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಇಂಚಿನಷ್ಟು, ಒಂದು ಅಥವಾ ಎರಡು ತೊಳೆಯಷ್ಟು ಹುಣಸೆಹಣ್ಣು, ಫ್ರೈ ಮಾಡ್ಕೊಂಡಿರೋಂಥ ಹಸಿಮೆಣ್ಸಿಕಾಯಿ, ಮತ್ತು ಉಪ್ಪು, ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಸಹ ಹಾಕಿ ರುಬ್ಬಿಕೊಂಡ್ರೆ ಚಟ್ನಿ, ತೆಂಗಿನಕಾಯಿ ಚಟ್ನಿ ರೆಡಿಯಾಗೋಗುತ್ತೆ. ನೀವು ಕೊತ್ತಂಬರಿ ಸೊಪ್ಪನ್ನ ರೊಟ್ಟಿಗೆ ಸಹ ಹಾಕ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಇದ್ದರೆ ನೀವು ಅದನ್ನು ಸಹ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ನೀರು ಪೂರ್ತಿಯಾಗಿ ಅಂದರೆ ಮಳ್ತಾ ಇದೆ, ಬಿಸಿಯಾಗಿದೆ, ಉಪ್ಪೆಲ್ಲ ಕರಗಿದೆ, ನೀರು ಮಳ್ತಾ ಇದೆ. ಈ ಟೈಮಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಬ್ಬಕ್ಸಿಗೆ ಸೊಪ್ಪು, ಮತ್ತು ಕ್ಯಾರೆಟ್ ತುರಿ, ಮತ್ತು ಜೀರಿಗೆ ಎಲ್ಲನೂ ಹಾಕ್ಕೋಬೇಕು. ಜೀರಿಗೆನ ಸ್ವಲ್ಪ ಅಂಗೈಯಲ್ಲಿ ಹಾಕ್ಬಿಟ್ಟು ಇದು ಮಾಡಿ ಹಾಕಿದ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ಅಷ್ಟನ್ನು ಹಾಕಿ ಒಂದು ಕುದಿ ಕುದೀಲಿ, ಅಂದರೆ ಅದೇನು ಬೇಯೋದು ಬೇಡ, ಈರುಳ್ಳಿ ಅದೆಲ್ಲ ಸೊಪ್ಪು ಎಲ್ಲ ಬೇಯೋದು ಬೇಡ, ಕ್ರಂಚಿಯಾಗಿದ್ದರೆ ಚೆನ್ನಾಗಿರೋದು. ಬಿಸಿ ನೀರಿಗೆ ಹಾಕಿದ ತಕ್ಷಣ ಹಿಂದೆನೆ ಅದು ನೀರು ಕುದೀತಾ ಇರುತ್ತಲ್ವಾ, ಆವಾಗಲೇ ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು. ಹಿಟ್ಟನ್ನು ಅಷ್ಟೇ, ನೀರಿಗೆ ಹಾಕಿದ ತಕ್ಷಣ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಬಾರ್ದು. ಒಂದು ಕುದಿ ಈಗ ಮುದ್ದೆ ಎಲ್ಲ ಮಾಡಬೇಕಾದ್ರೆ ಕುದಿಸ್ತೀವಿ ಗೊತ್ತಾ, ಹಿಟ್ಟನ್ನು ಹಾಕ್ಬಿಟ್ಟು ಹಾಗೆ ಒಂದು ಕುದಿ ಬರೋ ತನಕ ಅದು ಒಂದು ನಿಮಿಷ ಚೆನ್ನಾಗಿ ಕುದಿಬೇಕು ಬಿಸಿನೀರಲ್ಲಿ ಹಿಟ್ಟು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಈ ರೀತಿ ಕುದಿಸಿ ಮಾಡೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ರೊಟ್ಟಿ. ಅಂದರೆ ನೀವು ಸ್ವಲ್ಪ ಗಟ್ಟಿ ಬೇಕು ರೊಟ್ಟಿ ಅನ್ನೋ ಥರ ಆದರೆ ಈ ರೀತಿ ಎಲ್ಲ ಏನು ಬಿಸಿನೀರಿಟ್ಟು ಕುದಿಸಿ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಉಗುರು ಬೆಚ್ಚಗೆ ನೀರು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬಿಟ್ಟು ಹಿಟ್ಟನ್ನು ಕಲಿಸ್ಬಿಟ್ಟು ಮಾಡಿದ್ರೆ ಅದು ಗಟ್ಟಿಯಾಗಿ ಇಷ್ಟಪಡ್ತಾರೆ ರೊಟ್ಟಿ ಅನ್ನೋದಾದರೆ ಆ ಥರ ಮಾಡ್ಕೋಬೋದು. ಇದು ವಯಸ್ಸಾದವರು ತಿನ್ಬೋದು, ಚಿಕ್ಕ ಮಕ್ಕಳೂ ತಿನ್ಬೋದು, ಅಲ್ಲಿಲ್ಲದೆ ಇರೋರು ತಿನ್ಬೋದು, ಅಷ್ಟು ಸ್ಮೂತಾಗಿ ಬರುತ್ತೆ ಇದು.
ಹಾಗಾಗಿ ಈ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಬೇಕು ಅಂತಂದರೆ ಆ ರೊಟ್ಟಿನೂ ಮಾಡಬೇಕು ಅಂದರೆ ಅದನ್ನು ಸಹ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕೇಳಿ ಗಟ್ಟಿಯಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ಅದನ್ನು ತೋರಿಸ್ಕೊಡ್ತೀನಿ. ಇದು ತುಂಬ ಸ್ಮೂತು, ಸಾಫ್ಟಾಗಿ ತುಂಬ ಸ್ಮೂತಾಗಿ ಬರುತ್ತೆ ಇದು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ. ನೋಡಿ, ಈಗ ಹಿಟ್ಟಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಸಿಮ್ಮಲ್ಲಿ ಬಿಟ್ಬಿಟ್ಟು ನೆಕ್ಸ್ಟು ಇದನ್ನು ನಾನು ಬಾಂಡ್ಲೆಲೇ ಬಿಟ್ಟರೆ ತಣ್ಣಗಾಗೋಕ್ಕೆ ತುಂಬ ಲೇಟ್ ಆಗುತ್ತಲ್ವ, ಹಾಗಾಗಿ ಈ ರೀತಿ ಕೌಂಟರ್ ಟಾಪ್ ಮೇಲೆ ಅಂದರೆ ಏನೂ ಅಲ್ಲಿ ಗಲೀಜಿಲ್ಲ, ನಾನು ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಅದನ್ನು ಒಂದ್ಸಲ ಟಿಶ್ಯೂ ಪೇಪರಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬಿಟ್ಟು ಮತ್ತೆ ಈಗ ಅದ್ರ ಮೇಲೆ ಹಾಕಿ ನೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಅಂದರೆ ಈಗ ಮುಕ್ಕಾಲು ಭಾಗ ತಣ್ಣಗಾಗಿದೆ, ಲೈಟಾಗಿ ಸ್ವಸ್ವಲ್ಪ ಬಿಸಿ ಇದೆ. ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬಿಟ್ಟು ಎರಡು ಕೈನೂ ನೀರಲ್ಲಿ ಅದ್ದಿ ಈ ರೀತಿ ತೇವ ಮಾಡ್ಕೋಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಏನಾದರೂ ತೆಳುವಾಯಿತು ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೋದು, ಏನು ಕೆಟ್ಟೋಗಲ್ಲ. ಅಥವಾ ಸ್ವಲ್ಪ ಗಟ್ಟಿಯಾಯಿತು ಅಂದರೆ ಕಷ್ಟ ಆಗುತ್ತೆ, ಅಂದರೆ ತಣ್ಣೀರು ಮಿಕ್ಸ್ ಮಾಡ್ಕೋಬೇಕಲ್ವಾ. ಹಾಗೆ ಸ್ವಲ್ಪ ತೆಳುವ ಏನಾದರೂ ಆಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ಕರೆಕ್ಟಾಗಿದೆ ನಾನು ಮಾಡಿರೋವಂಥದ್ದು. ನೀವು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ನಷ್ಟು ನೀರನ್ನು ಹಾಕಿದ್ರೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಕೈಗೆ ಏನಾದರೂ ಸ್ವಲ್ಪ ಮೆತ್ಕೊಳ್ತಾ ಇದೆ ಅಂದರೆ ಮಾತ್ರ ಈ ರೀತಿಯಾಗಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೋಬಿಟ್ಟು ನೀವು ಚೆನ್ನಾಗಿ ನಾದ್ಕೋಬೇಕು. ಈಗ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನೂ ಹಾಕ್ಬಿಟ್ಟು ಚಪಾತಿ ಹಿಟ್ಟಿಗೆ ಯಾವ ರೀತಿ ಎಣ್ಣೆ ಹಾಕ್ತಿರೋ ಅದೇ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈಗ ನಾದ್ಕೊಂಡಿರೋ ಹಿಟ್ಟಂತ ಇದರಲ್ಲಿ ನಾನು ಸ್ವಲ್ಪ ಎರಡು ರೊಟ್ಟಿಗೆ ಆಗೋವಷ್ಟನ್ನು ಮಾತ್ರ ಸೈಡಿಗೆ ತೆಕ್ಕೋಬಿಟ್ಟು ಉಳಿದಿರೋ ಅಂಥದ್ದನ್ನು ಒಂದು ಬೌಲ್ಗೆ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಇದನ್ನು ಗಾಳಿಗೆ ಹಾಗೆ ಬಿಟ್ಟರೆ ಡ್ರೈ ಆಗೋಗುತ್ತೆ ಮೇಲ್ಗಡೆ ಎಲ್ಲ, ಮತ್ತು ಚಪಾತಿ ಇದು ರೊಟ್ಟಿ ತಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ತಿಟ್ಕೊಳ್ಳೋದಕ್ಕೆ. ಹಾಗಾಗಿ ಈಗ ಮುಚ್ಚಳನ ಮುಚ್ಚಿಬಿಟ್ಟು ಈಗ ಎರಡು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ಚಪಾತಿ ಹಿಟ್ಟಿಗೆ ಸ್ವಲ್ಪ ಕಮ್ಮಿ ತಗೊಳ್ತೀವಿ, ಇದನ್ನು ಸ್ವಲ್ಪ ರೊಟ್ಟಿ ಅಂದಮೇಲೆ ಅಷ್ಟು ತೆಳುವಾಗಿ ಬರೋದಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಕ್ವಾಂಟಿ ಸ್ವಲ್ಪ ದಪ್ಪನೇ ತೊಗೋಬೇಕಾಗುತ್ತೆ ರೊಟ್ಟಿಗೆ. ಹಿಂಗೆ ನೋಡಿ ನಾನು ತೊಗೊಂಡಿರೋ ಮೆಜರ್ಮೆಂಟಲ್ಲಿ ತುಂಬ ದೊಡ್ಡದಾಗಿ ಬರುತ್ತೆ. ಚಪಾತಿ ಸೈಜಿಗಾದರೆ ಇಷ್ಟೊಂದು ತೊಗೊಳ್ಳೋದಿಲ್ಲ, ಚಪಾತಿ ಇದಕ್ಕಿಂತ ಚಿಕ್ಕದಾಗಿ ಬರುತ್ತೆ. ಬಟ್ ರೊಟ್ಟಿ ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಹಿಟ್ಟನ್ನು. ನೀವು ಚಪಾತಿಗೆ ಏನು ತೊಗೊಳ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಆಯಿತು ಹಿಟ್ಟನ್ನು. ಈಗ ನೀಟಾಗಿ ಕೈಯೆಲ್ಲ ವಾಶ್ ಮಾಡ್ಕೊಬಂದೆ, ಅಂದರೆ ಹಿಟ್ಟೆಲ್ಲ ಮೆತ್ಕೊಂಡಿತ್ತಲ್ವ. ಹಾಗಾಗಿ ನೀವು ಈ ರೀತಿ ಬಾಯಿ ಬಿಟ್ಕೊಂಡ ತಕ್ಷಣ ಕಿತ್ಕೊಳ್ಳುತ್ತೆ ಸೈಡಲ್ಲೆಲ್ಲ ಅಂದ್ಕೋಬೇಡಿ, ಖಂಡಿತವಾಗ್ಲೂ ಏನು ಕಿತ್ತೋಗೋದಿಲ್ಲ, ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಕೆಳಗಡೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೋಬೇಕು, ಹಾಕ್ಕೋಬಿಟ್ಟು ಈ ರೀತಿಯಾಗಿ ತೀಡ್ಕೊಬರಬೇಕು. ಸ್ಟಾರ್ಟಿಂಗಲ್ಲೇ ನೀವು ಫುಲ್ಲು ಸೆಂಟ್ರಲ್ಲೇ ತೀಡ್ಕೊಳ್ತಾ ಹೋದರೆ ರೊಟ್ಟಿ ಒಡೆದೋಗುತ್ತೆ ಸೈಡಲ್ಲೆಲ್ಲ. ಹಾಗಾಗಿ ಅಂದರೆ ಸುತ್ತಲೂ ಸೈಡಲ್ಲಿ ಫಸ್ಟ್ ತೀಡ್ಕೊಳ್ತಾ ಆಮೇಲೆ ಸೆಂಟ್ರಲ್ಲಿ ತೀಡಬೇಕಾಗುತ್ತೆ, ಫಸ್ಟು ಸೈಡ್ ತೀಡ್ಕೋಬೇಕು. ಎಷ್ಟು ತೆಳುವಾಗಿ ಬೇಕಾದ್ರೂ ನೀವು ತೀಡ್ಕೋಬೋದು ರೊಟ್ಟಿನ, ತುಂಬ ಚೆನ್ನಾಗಿ ಬರುತ್ತೆ. ಇದು ಫಸ್ಟ್ನೇ ರೊಟ್ಟಿ, ಮತ್ತು ಎಲ್ಲವನ್ನೂ ರೌಂಡಾಗಿ ತುಂಬ ಚೆನ್ನಾಗಿ ಬಂತು ರೊಟ್ಟಿ ನೋಡಿ. ಎಷ್ಟು ತೆಳುವಾಗಿ ಬೇಕಿದ್ರೂ ನೀವು ತೀಡ್ಕೋಬೋದು. ಈಗ ಇದನ್ನು ಹಾಕ್ಬಿಟ್ಟು ಮೇಲ್ಗಡೆ ನೀವು ಎಣ್ಣೆನೂ ಸಹ ಹಾಕ್ಬೋದು ಅಥವಾ ನೀರನ್ನು ಸಹ ಹಾಕಿ ಮಾಡ್ಕೋಬೋದು. ನಾನು ಎರಡು ವಿಧ ಅಂತಲೂ ತೋರಿಸಿದ್ದೀನಿ. ಒಂದು ರೊಟ್ಟಿಗೆ ಎಣ್ಣೆನ ಹಾಕ್ಬಿಟ್ಟು ಬೇಯಿಸಿದ್ದೀನಿ, ಇನ್ನೊಂದು ರೊಟ್ಟಿಗೆ ನೀರನ್ನು ಹಾಕ್ಬಿಟ್ಟು ಬೇಯಿಸಿದ್ದೀನಿ. ನೀರನ್ನು ಹಾಕಿ ಬೇಯಿಸೋದ್ರಿಂದ ಏನಂದರೆ ಮೇಲ್ಗಡೆ ಎಲ್ಲ ಕೆಳಗಡೆ ಹಿಟ್ಟೆಲ್ಲ ಹಾಕಿ ತೀಡಿರ್ತೀವಲ್ಲ, ಮೇಲ್ಗಡೆ ಬಟ್ಟೆ ತಗೊಂಡು ಆ ನೀರನ್ನು ಒರೆಸೋದ್ರಿಂದ ಆ ಹಿಟ್ಟೆಲ್ಲ ಬಟ್ಟೆಗೆ ಮೆತ್ಕೊಳ್ಳುತ್ತಲ್ವ, ಹಾಗಾಗಿ ರೊಟ್ಟಿ ಮೇಲೆ ಜಾಸ್ತಿ ಹಿಟ್ಟು ಕಾಡೋದಿಲ್ಲ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇನ್ನೊಂದು ರೊಟ್ಟಿನೂ ಅದೇ ರೀತಿ ನಿಮಗೆ ತೀಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದೇ ಕಾರಣಕ್ಕೂ ಕಿತ್ತೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಭಯ ಬೇಡ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಮುಂಚೆ ಎಲ್ಲ ಟ್ರೈಯೇ ಮಾಡ್ತಾ ಇರಲಿಲ್ಲ, ಅಂದರೆ ಇತ್ತೀಚೆಗೆ ನಾನು ರೊಟ್ಟಿಗಳನ್ನ ಮಾಡ್ತಾ ಇರೋದು. ಮುಂಚೆ ಎಲ್ಲ ರೊಟ್ಟಿನ ಅಂದರೆ ರೊಟ್ಟಿಗೆ ಬರಲ್ಲ, ಕಿತ್ತೋಗುತ್ತೆ, ರಿಸ್ಕೇ ಬೇಡ ಅಂತೆಲ್ಲ ಸ್ಟಾರ್ಟಿಂಗ್ ಎಲ್ಲ ನನಗೂ ಬರ್ತಾ ಇರಲಿಲ್ಲ, ಹಾಗಾಗಿ ರೊಟ್ಟಿ ಮಾಡ್ತಾನೆ ಇರಲಿಲ್ಲ. ನಾನು ಇತ್ತೀಚೆಗೆ ರೊಟ್ಟಿ ಮಾಡೋದನ್ನೆಲ್ಲ ಕಲ್ತಿರೋದು. ಯಾವ ರೊಟ್ಟಿನಾದ್ರೂ ಆರಾಮಾಗಿ ಮಾಡೋ ಇಂಟ್ರೆಸ್ಟ್ ಇತ್ತು ಅಂದರೆ ಯಾವುದಾದ್ರೂ ಮಾಡ್ಬೋದು. ಅಂದರೆ ಇದು ನಾವು ಚಪಾತಿಗೆ ಫೋರ್ಸ್ ಕೊಟ್ಟು ಲಟ್ಟಿಸ್ಕೊಳ್ತೀವಲ್ವ, ಆ ರೀತಿಯೆಲ್ಲ ಸುಮ್ಮನೆ ಮೇಲ್ಮೇಲೆ ಸ್ವಲ್ಪ ಪ್ರೆಷರ್ ಕೊಟ್ಟರೆ, ತುಂಬ ಪ್ರೆಷರ್ ಬೇಡ, ಸುಮ್ಮನೆ ಮೇಲೆಲ್ಲ ತುಡಿ ತಂದು ಸ್ವಲ್ಪ ಹಿಂಗೆ ಇದು ಮಾಡಿದ್ರೆ ಸಾಕು, ಅದು ಚೆನ್ನಾಗಿ ಇದಾಗುತ್ತೆ. ಚಪಾತಿ ಥರ ಪ್ರೆಷರ್ ಕೊಟ್ಟೇನು ತೀಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಬೇಗ ಬೇಗನೂ ಸಹ ತಿಳ್ಕೊಬೋದು, ಚಪಾತಿಗಿಂತ ಮುಂಚೆ ರೊಟ್ಟಿನೇ ಬೇಗ ಆಗುತ್ತೆ ಅಂತ ಹೇಳ್ಬೋದು ನೋಡಿ. ಇದು ಈ ರೀತಿಯಾಗಿ ಬೇಯಿಸ್ಕೋಬೇಕು ಎರಡು ಕಡೆಯೂ. ಈಗ ಇದನ್ನು ಎಣ್ಣೆ
ಹಚ್ಚಿಬಿಟ್ಟು ಬೇಯಿಸಿದ್ದೀನಿ. ಇನ್ನೊಂದು ರೊಟ್ಟಿಗೆ ನಾನು ನೀರನ್ನು ಹಚ್ಚಿಬಿಟ್ಟು ತೋರಿಸ್ತೀನಿ. ಅದನ್ನು ಅಷ್ಟೇ, ಎರಡೂ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಹೇಳಿದ್ನಲ್ವ, ತುಂಬ ಸಾಫ್ಟಾಗಿ ಬೇಕು ಅಂದರೆ ಮಾತ್ರ ನೀವು ಈ ರೊಟ್ಟಿನ ಬೇಕು ಮಾಡ್ಕೋಬೇಕು. ಅಂದರೆ ಸ್ಮೂತು ಸಾಫ್ಟು ಬೇಕು ಅಂದರೆ, ಗಟ್ಟಿಯಾಗಿ ಬೇಕು ಅಂದರೆ ಇದೇ ಮೆಥಡೇ. ಬಟ್ ನಾನು ಹೇಳೋ ರೀತಿ ಕುದಿಸಿ ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಉಗುರು ಬೆಚ್ಚಗೆ ನೀರು ಮಾಡ್ಕೋಬಿಟ್ಟು ಹಿಟ್ಟನ್ನು ಕಲಸಿ ಇದೇ ಮೆಥಡಲ್ಲೇ ಮಾಡ್ಕೋಬೋದು, ಅದನ್ನು ಚೆನ್ನಾಗೇ ಬರುತ್ತೆ. ಇದ್ರ ಜೊತೆ ಬೇರೆ ಏನು ನಮಗೆ ಚಟ್ನಿನೇ ಬೇಕು, ಏನು ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ಇದರಲ್ಲಿ ಹಸಿಮೆಣಸಿನ್ಕಾಯಿ ಒಂದು ಆ್ಯಡ್ ಮಾಡಿಬಿಟ್ರೆ ಖಾರ ಉಪ್ಪು ಎಲ್ಲ ಇದರಲ್ಲೇ ಇರುತ್ತೆ, ಹಾಗೇ ಸಹ ತಿನ್ಬೋದು. ಅಥವಾ ಮೊಸರು ಚಟ್ನಿ ಪುಡಿ ಜೊತೆ ಸಹ ತಿನ್ಬೋದು. ನಾನಿಲ್ಲಿ ಕಾಯಿ ಚಟ್ನಿ ಮಾಡಿದ್ದೆ, ಅದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಅಂದರೆ ಕಾಯಿ ಚಟ್ನಿ ಜೊತೆ ಇನ್ನೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟು ನಾವು ಹಿಟ್ಟು ಕಲಿಸ್ಕೋಬೇಕಾರೇ ಬೆಂದಿರುತ್ತೆ, ಹಾಗಾಗಿ ಬೇಗ ಆಗುತ್ತೆ. ಮತ್ತೆ ಇದನ್ನು ತುಂಬ ಹೊತ್ತೇನು ಒಲೆ ಮೇಲೆ ಬೇಯಿಸೋ ಅವಶ್ಯಕತೆ ಇರಲ್ಲ. ಇವತ್ತಿನ ರೆಸಿಪಿ ಇದಾಗಿತ್ತು. ಖಂಡಿತವಾಗ್ಲೂ ಈ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ರಿಗೂ ಬಾಯ್.